Good morning, children. How are you? All of you fine, no? Now, you should continue the class. Which class? Third standard. See this one. All of you open this one textbook. Third standard. Kannada book. Third standard. Which one? Which subject? Kannada subject. Which lesson? ಕಪ್ಪೆಯ ಹಾಡು ಯಾವ ಹಾಡು ಕಪ್ಪೆಯ ಹಾಡು ಪಾಠನ ನಾವು ಮುಂದುವರಿಸೋಣ ಅಲ್ವಾ ಇಲ್ಲಿ ಕಪ್ಪೆಯ ಹಾಡಲ್ಲಿ ಅದರ ವಿವರಣೆಯನ್ನ ಕೊಟ್ಟಿದ್ದೀವಿ ಅಲ್ವಾ ಕಪ್ಪೆ ಯಾವ ತರ ರೈತನಿಗೆ ಸಹಾಯ ಮಾಡುತ್ತೆ ಮತ್ತೆ ಪುಟ್ಟ ಹುಡುಗ ಬಂದಾಗ ಯಾವ ರೀತಿ ಓಡೋಗುತ್ತೆ ಮತ್ತೆ ಕೆರೆ ರಾಯ ಅಂದ್ರೆ ಕೇರಿ ರಾಯ ಬಂದಾಗ ಯಾವ ತರ ಅದು ಅವುತ್ಕೊಳ್ಳುತ್ತೆ ಮತ್ತೆ ಅದು ಬೇಸಿಗೆಯಲ್ಲಿ ಯಾವ ರೀತಿ ಜೀವಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ ಅದರಲ್ಲಿ ನಾವು ಪದಗಳ ಅರ್ಥ ಬರೆದಿದ್ದೀವಿ ಮತ್ತೆ ಟಿಪ್ಪಣಿ ಬರೆದಿದ್ದೀವಿ ಮತ್ತೆ ಇದನ್ನ ಕ್ವಶನ್ ಆನ್ಸರ್ ಸಹ ಬರೆದಿದ್ದೀವಿ ಅಲ್ವಾ ಈಗ ನಾವು ಏನ್ ಮಾಡ್ಬೇಕು ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವೇನ್ ಮಾಡ್ಬೇಕು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ವಿವರವಾಗಿ ಅಂದ್ರೆ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕಾಗತ್ತೆ ಓಕೆ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಯಾವ ತರ ಉತ್ತರಿಸಬೇಕು ವಿವರವಾಗಿ ಬರೀಬೇಕು ಓಕೆ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಫಸ್ಟ್ ಒನ್ ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾರೆ ಕಪ್ಪೆ ಅಂದ್ರೆ ಕಪ್ಪೆ ಯಾವ ತರ ಇರುತ್ತೆ ಅಂತ ಕವಿ ಹೇಳಿದ್ದಾರೆ ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾರೆ ಯಾವ ತರ ಇರುತ್ತೆ ಕಪ್ಪೆ ಅಲ್ಲಿ ಕ್ವಶನ್ ಮಾರ್ಕ್ನ ಹಾಕ್ಬೇಕಾಗತ್ತೆ ಯಾವ ತರ ಇರುತ್ತೆ ಕಪ್ಪೆ ನೋಡಿ ಆನ್ಸರ್ ಮೀನ್ಸ್ ಯು ಶುಡ್ ರೈಟ್ ಉತ್ತರ ಇಲ್ಲಿ ಕವಿ ಏನಂತ ಹೇಳಿದ್ದಾರೆ ಅಂತ ನೋಡೋಣ ಇಲ್ಲಿ ಕವಿ ಕಪ್ಪೆಯು ಮಣ್ಣಿನ ಬಣ್ಣದ್ದಾಗಿದೆ ಕಪ್ಪೆ ಯಾವ ಬಣ್ಣಾಗಿದೆ ಕಪ್ಪೆಯು ಮಣ್ಣಿನ ಬಣ್ಣದ್ದಾಗಿದೆ ಯಾವ ಬಣ್ಣ ಮಣ್ಣಿನ ಬಣ್ಣದ್ದು ಮಣ್ಣಿನ ಬಣ್ಣದ್ದಾಗಿದೆ ಮತ್ತು ನೀಲಿ ಕಣ್ಣು ನೀಲಿ ಕಣ್ಣುಗಳನ್ನು ಹೊಂದಿದೆ ಯಾವ ತರ ಕಣ್ಣುಗಳನ್ನು ಹೊಂದಿದೆ ನೀಲಿ ಬಣ್ಣದ ಕಣ್ಣುಗಳನ್ನು ಹೊಂದಿದೆ ಅಲ್ವಾ ನೀಲಿ ಕಣ್ಣುಗಳನ್ನು ಹೊಂದಿದೆ ಹಾಗೂ ಮತ್ತೆ ಯಾವ ತರ ಇದೆ ಇದು ಸಣ್ಣ ಜೀವಿ ಕಪ್ಪೆ ಯಾವ ತರ ಜೀವಿ ಸಣ್ಣ ಜೀವಿ ಅದು ದೊಡ್ಡ ಜೀವಿ ಅಲ್ಲ ಅದು ಸಣ್ಣ ಜೀವಿ ಎಂದು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಕವಿ ಏನಂತ ಹೇಳಿದ್ದಾರೆ ಕಪ್ಪೆ ಮಣ್ಣಿನ ಬಣ್ಣದ್ದಾಗಿದೆ ಮತ್ತು ನೀಲಿ ಕಣ್ಣುಗಳನ್ನು ಹೊಂದಿದೆ ಮತ್ತು ಕಪ್ಪೆ ಸಣ್ಣ ಜೀವಿ ಅಂತ ಹೇಳಿದ್ದಾರೆ ಯಾರು ಹೇಳಿರೋದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಸರಿಯುತ್ತದೆ ತುಂಟ ಹುಡುಗ ಬಂದಾಗ
ಆದ್ದರಿಂದ ಕಪ್ಪೆ ದೂರ ಜಿಗಿಯುತ್ತದೆ. ಆದ್ದರಿಂದ ಕಪ್ಪೆ ಏನ್ ಮಾಡ್ತದೆ? ದೂರ ಜಿಗಿತದೆ. ಕಪ್ಪೆ ಸರಿಯುತ್ತದೆ ಅಲ್ಲ, ಜಿಗಿಯುತ್ತದೆ. ದೂರ ಕಪ್ಪೆ ಏನ್ ಮಾಡ್ತದೆ? ದೂರ ಜಿಗಿಯುತ್ತದೆ. ಏನ್ ಮಾಡ್ತದೆ ಕಪ್ಪೆ? ದೂರ ಜಿಗಿಯುತ್ತದೆ. ಓಕೆ, ಸಂಜೆ ಹೊತ್ತು ಡ್ಯಾಶ್ ಸುತ್ತ, ಸಂಜೆ ಹೊತ್ತು ಕೆರೆಯ ಸುತ್ತ.
ఓనర్ అంట. మాలిక ఆడు ಮತ್ತೆ ಗಿರಾಕಿ ನೋಡಿ ಒನ್ಸ್ ಅಗೇನ್ ಐ ರಿಪೀಟ್ ಇಲ್ಲಿ ನೀಡಿರುವ ಶಬ್ದಗಳಿಗೆ ಸಂಬಂಧಿಸಿದಂತೆ ಇತರ ಶಬ್ದಗಳನ್ನು ಬರೆಯಿರಿ ಮಾದರಿ ಶಾಲೆ ಶಿಕ್ಷಕ ಮಕ್ಕಳು ಪುಸ್ತಕ ಪೆನ್ನು ಅಂದ್ರೆ ಇಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ ನಾವು ಅದೇ ತರ ಇನ್ನು ಕೆಲವು ಶಬ್ದಗಳನ್ನ ಬರೀಬೇಕು ಇಲ್ಲಿ ಶಾಲೆ ಅಂತ ಕೊಟ್ಟಿದ್ದಾರೆ ಶಾಲೆಗೆ ಸಂಬಂಧಪಟ್ಟಿದ್ದೇನು ಶಿಕ್ಷಕ ಮಕ್ಕಳು ಪುಸ್ತಕ ಪೆನ್ನು ಇಲ್ಲಿ ಮನೆ ಕೊಟ್ಟಿದ್ದಾರೆ ಮನೆಗೆ ಸಂಬಂಧಿಸಿದ್ದೇನೇನು ತಂದೆ ತಾಯಿ ಮತ್ತೆ ಮಗು ಇಲ್ಲಿ ಕಾಡು ಕೊಟ್ಟಿದ್ದಾರೆ ಕಾಡಿಗೆ ಸಂಬಂಧಪಟ್ಟಿದ್ದು ಆನೆ ಜಿಂಕೆ ಮತ್ತೆ ನವಿಲು ಕಾಡಿಗೆ ಸಂಬಂಧಪಟ್ಟಿದ್ದೇನೇನು ಆನೆ ಜಿಂಕೆ ಮತ್ತೆ ನವಿಲು ಮತ್ತಿಲ್ಲಿ ಕಾರು ಕೊಟ್ಟಿದ್ದಾರೆ ಕಾರು ತರ ಬೇರೆ ನೆಕ್ಸ್ಟ್ ಇಲ್ಲಿ ಅಂಗಡಿ ಕೊಟ್ಟಿದ್ದಾರೆ ಅಂಗಡಿ ಸಂಬಂಧಪಟ್ಟಿದ್ದೇನು ಮಾಲೀಕ ಆಳು ಗಿರಾಕಿ ಮಾಲೀಕ ಅಂದ್ರೆ ಅಂಗಡಿ ಓನರು ಆಳು ಅಂದ್ರೆ ಅಲ್ಲಿ ಕೆಲಸ ಮಾಡೋರು ಗಿರಾಕಿ ಅಂದ್ರೆ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಬರ್ತಾರಲ್ಲ ಅವ್ರಿಗೇನಂತ ಕರಿತೀವಿ ನಾವು ಗಿರಾಕಿ ಅಂತ ಕರಿತೀವಿ ದಿಸ್ ಒನ್ ಯು ಶುಡ್ ರೈಟ್ ಇಟ್ ಟೆಕ್ಸ್ಟ್ ಬುಕ್ ಓನ್ಲಿ ಎಲ್ಲಿ ಬರೀಬೇಕಂತ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ಕೋಬೇಕು ಓಕೆ ನೆಕ್ಸ್ಟ್ ಒನ್ ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆಯಿರಿ ಇಲ್ಲಿ ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನೀವೇನ್ ಮಾಡಬೇಕು ಎರಡೆರಡು ವಾಕ್ಯಗಳನ್ನ ಬರೀಬೇಕು ಓಕೆ ಇಲ್ಲಿ ನೀಡಿರುವ ವಸ್ತುಗಳ ವಸ್ತುಗಳ ಬಗ್ಗೆ ಎಷ್ಟೆಷ್ಟು ವಾಕ್ಯ ಬರೀಬೇಕು ಎರಡೆರಡು ವಾಕ್ಯ ಬರೀಬೇಕು ಎರಡೆರಡು ವಾಕ್ಯ ಬರೇ ಓಕೆ ಎಷ್ಟೆಷ್ಟು ವಾಕ್ಯ ಬರೀಬೇಕು ಎರಡೆರಡು ವಾಕ್ಯನ ಬರೀಬೇಕಾಗುತ್ತೆ ಓಕೆ ನಾವು ಫಸ್ಟ್ ಒನ್ ಫಸ್ಟ್ ಒನ್ ಇಸ್ ಚೀಲ ಫಸ್ಟ್ ಒನ್ ಏನಲ್ಲಿ ಚೀಲ ಅಂತ ಅಲ್ವಾ ಚೀಲದ ಬಗ್ಗೆ ನಾವು ಎರಡು ವಾಕ್ಯ ಬರೀಬೇಕು ರೈತರು ರೈತರು ಹೊಲದಲ್ಲಿ ರೈತರು ಹೊಲದಲ್ಲಿ ಬೆಳೆದ ಕಾಳುಗಳನ್ನು ರೈತರು ಹೊಲದಲ್ಲಿ ಬೆಳೆದ ಕಾಳುಗಳನ್ನು ಕಾಳುಗಳಂದ್ರೆ ಭತ್ತ ರಾಗಿ ಇವೆಲ್ಲ ಇರ್ತಾವಲ್ವ ಅವನ್ನೆಲ್ಲ ಏನ್ ಮಾಡ್ತಾರೆ ಚೀಲದಲ್ಲಿ ತುಂಬುವರು ಎಲ್ಲಿ ತುಂಬಂತಾರೆ ಚೀಲದಲ್ಲಿ ತುಂಬುವರು ಹೊಲದಲ್ಲಿ ಬೆಳೆದಿರ್ತಕ್ಕಂತ ಭತ್ತ ರಾಗಿಗೆಲ್ಲ ಏನ್ ಮಾಡ್ತಾರೆ ಅವರು ಚೀಲದಲ್ಲಿ ತುಂಬಂತಾರೆ ಚೀಲಕ್ಕೆ ಒಂದು ವಾಕ್ಯ ಆಯ್ತು ನೆಕ್ಸ್ಟ್ ಸೆಕೆಂಡ್ ವಾಕ್ಯ ಪ್ರವೀಣನು ತರಕಾರಿ ತರಲು ಚೀಲ ತೆಗೆದುಕೊಂಡು ಹೋಗುವನು ಸೆಕೆಂಡ್ ವಾಕ್ಯ ಏನು ಪ್ರವೀಣ ಏನ್ ಮಾಡ್ತಾನೆ ತರಕಾರಿ ತರೋದಕ್ಕೆ ತರಕಾರಿ ತರಲು ತರಕಾರಿ ತರೋದಕ್ಕೆ ಏನ್ ಬೇಕು ಚೀಲ ಬೇಕು ಚೀಲ ತೆಗೆದುಕೊಂಡು ಹೋದನು ತರಕಾರಿ ತರೋದಕ್ಕೆ ಏನ್ ಮಾಡ್ದ ಚೀಲ ತಗೊಂಡು ಹೋದ ಓಕೆ ಚೀಲ ತೆಗೆದುಕೊಂಡು ಹೋದನು ಓಕೆ ನೆಕ್ಸ್ಟ್ ಸೆಕೆಂಡ್ ವರ್ಡ್ ಎರಡನೇ ಶಬ್ದ ಎರಡನೇ ಏನ್ ಕೊಟ್ಟಿದ್ದಾರೆ ಹೂವು ಕೊಟ್ಟಿದ್ದಾರೆ
ಸೆಂಟೆನ್ಸ್ ಮಾಡಬೇಕು, ವಾಕ್ಯ ರಚಿಸಬೇಕು. ನೋಡಿ ಬರ್ಕೊಳ್ಳಿ, ಅದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲೇ ಬರ್ಕೋಬೇಕು. ಬೆಟ್ಟದ ಚಿತ್ರ ನೋಡಿ ವಾಕ್ಯ ರಚಿಸಿ. ಅದೇನು ಹೆಡ್ಡಿಂಗು? ಚಿತ್ರ ನೋಡಿ ವಾಕ್ಯ ರಚಿಸಿ. ಓಕೆ, ಚಿತ್ರ ನೋಡಿ ವಾಕ್ಯ ರಚಿಸಿ. ಬೆಟ್ಟದ ಪಕ್ಕದಲ್ಲಿ, ಬೆಟ್ಟದ ಪಕ್ಕದಲ್ಲಿ, ಬೆಟ್ಟದ ಪಕ್ಕದ ಮೈದಾನದಲ್ಲಿ. ನೋಡಿ ಇಲ್ಲಿ ಬೆಟ್ಟ ಇದೆ, ಬೆಟ್ಟದ ಪಕ್ಕದಲ್ಲಿ ಮೈದಾನ ಇದೆ. ಬೆಟ್ಟದ ಪಕ್ಕದ ಮೈದಾನದಲ್ಲಿ ಏನ್ ಮಾಡ್ತಿದ್ದಾರೆ? ಮಕ್ಕಳು ಗಾಳಿಪಟ ಹಾರಿಸುತ್ತಿರುವರು. ಮಕ್ಕಳು ಏನ್ ಮಾಡ್ತಿದ್ದಾರೆ ಅಲ್ಲಿ? ಮಕ್ಕಳು ಗಾಳಿಪಟ ಹಾರಿಸುತ್ತಿರುವರು. ಗಾಳಿಪಟ ಹಾರಿಸುತ್ತಿರುವರು. ಓಕೆ, ಬೆಟ್ಟದ ಪಕ್ಕದ ಮೈದಾನದಲ್ಲಿ ಏನ್ ಮಾಡ್ತಿದ್ದಾರೆ? ಮಕ್ಕಳು ಗ್ರೌಂಡ್ ಅಲ್ಲಿ ಗಾಳಿಪಟನ ಹಾರಿಸ್ತಿದ್ದಾರೆ. ಮೈದಾನದಲ್ಲಿ ಅಂದ್ರೆ ಗ್ರೌಂಡ್ ಅಲ್ಲಿ ಗಿಡದ ಬಳಿ ನಿಂತು, ಗಿಡದ ಬಳಿ, ಗಿಡದ ಬಳಿ ನಿಂತು ಮಕ್ಕಳು ಗಾಳಿಪಟ ಹಾರಿಸುತ್ತಿರುವರು. ಗಿಡದ ಬಳಿ ನಿಂತು ಮಕ್ಕಳು ಅವರು ಎಲ್ಲಿ ನಿಂತ್ಕೊಂಡು ಗಾಳಿಪಟ ಹಾರಿಸ್ತಿರೋದು? ಗಿಡದ ಹತ್ರ ಗಾಳಿಪಟ ಹಾರಿಸುತ್ತಿರುವರು. ಓಕೆ, ಹಾರಿಸುತ್ತಿರುವರು. ಓಕೆ, ನೋಡಿ ಇಲ್ಲಿ ಚಿತ್ರ ಇದೆಯಲ್ವಾ, ಚಿತ್ರದ ಕೆಳಗಡೆ ನೀವು ಇದನ್ನ ಬರ್ಕೋಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಬರ್ಕೋಬೇಕಿದ್ನ. ಚಿತ್ರ ನೋಡಿ ವಾಕ್ಯ ರಚಿಸಿ, ಪೇಜ್ ನಂಬರ್ 100. ಪೇಜ್ ನಂಬರ್ ಎಷ್ಟು? 100. ಬೆಟ್ಟದ ಪಕ್ಕದ ಮೈದಾನದಲ್ಲಿ ಮಕ್ಕಳು ಗಾಳಿಪಟ್ಟ ಹಾರಿಸುತ್ತಿರುವರು. ನೋಡಿ ಇಲ್ಲಿ ಬೆಟ್ಟ ಇದೆ, ಪಕ್ಕದಲ್ಲಿ ಗ್ರೌಂಡ್ ಇದೆ, ಅಲ್ಲಿ ಏನ್ ಮಾಡ್ತಿದ್ದಾರೆ? ಮಕ್ಕಳು ಗಾಳಿಪಟ್ಟನ ಹಾರಿಸ್ತಿದ್ದಾರೆ. ಮೈದಾನದಲ್ಲಿ ಗಿಡದ ಬಳಿ ಅಂದ್ರೆ ಮೈದಾನದಲ್ಲಿ ಏನಿದೆ? ಒಂದು ಗಿಡ ಇದೆ, ಗಿಡದ ಪಕ್ಕದಲ್ಲಿ ಮಕ್ಕಳು ನಿಂತ್ಕೊಂಡು ಗಾಳಿಪಟ್ಟನ ಹಾರಿಸ್ತಾ ಇದ್ದಾರೆ. ಓಕೆ, ಜೊತೆಗೆ ಏನ್ ಮಾಡ್ಬೇಕು? ಟೆಕ್ಸ್ಟ್ ಬುಕ್ ಅಲ್ಲೇ ಬರೀಬೇಕು. ಓಕೆ ಓಕೆ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ. ದೆನ್ ಸೋ ಮೆನಿ ಮೇಮ್ಸ್ ಇಸ್ ದೇರ್, ನನ್ ಇದಾವೆ ಬರ್ಸೋಂಥದ್ದು ಇನ್ನ